ಹಾಳಾದ ಮರ ಕೊಡುವ ಬತ್ತಿಲ್ಲ ಮನಿ ತುಂಬ ಕಣ ತುಂಬ ಎಲ್ಲ ಕಾಸ ಹಚ್ಚರೇ ಹಚ್ಚೆ ಆಕಾಶವಾಣಿ ಮಂಗಳೂರು ಇಂದಿನ ಕಾರ್ಯಕ್ರಮಗಳ ವಿವರ ಬಾರಕೂರಿನ ಹನೆಹಳ್ಳಿಯಲ್ಲಿ ಇವತ್ತಿನ ಯಕ್ಷಗಾನ ಉತ್ತರ ಭಾಗವತರು ಉಳಿದಂತೆ ನಗರದಲ್ಲಿ ಮತ್ತೊಂದು ವೃದ್ಧಾಶ್ರಮ ಶುರುವಾಗಿದೆ ನೆಹರು ಕ್ರೀಡಾಂಗಣದ ಬಳಿ ನಿರ್ಮಾಣವಾಗಿರುವ ಈ ಸುಸಜ್ಜಿತ ವೃದ್ಧಾಶ್ರಮದ ಉದ್ಘಾಟನಾ ಸಮಾರಂಭ ಇಂದು ಸಂಜೆ ನಡೆಯಲಿದೆ ಇನ್ನು ನಗರದ ಟೌನ್ ಹಾಲಿನಲ್ಲಿ ಕನ್ನಡ ಸಾಹಿತ್ಯ ವಿಮರ್ಶೆ ಕುರಿತು ಉಪನ್ಯಾಸ ನಡೆಯಲಿದೆ ಮಕ್ಕಳೇ ಇವತ್ತು ನಿಮಗೆ ಯಕ್ಷಗಾನದ ಮೊದಲನೇ ತಾಳ ಹೇಳಿಕೊಡ್ತಾ ಇದ್ದೇನೆ ಅದು ಯಾವುದಂದ್ರೆ ಕೋರೆ ತಾಳ ಅಯ್ಯಮ್ಮನ ಬಿಸಾಡ್ಗಡೆ ಈ ಗಾಳಿ ಬಡ ತಕ್ಕ ಕಂಡ್ರಾತಿಲ್ಲ ನಂಗೆ ಬೈಯಾಯ್ ಹೋಯ್ತು ಏನ್ ಮಾಡುದು ಮೀನ್ ತಿಂಬುದೇ ತಾಲಿ ಬೀಸಿ ಆ ರವಿಗೆ ಮೀನ್ ಹಿಡು ತಾಲಿ ಬೀಸಿ ಓ ರವಿಯೇ ಓ ರವಿಯೇ ಇಲ್ಲಿ ಅಂತ ಗಾಳ ಹಾಕ್ತೇ ಮಾರಯ್ಯ ಎಲ್ಲಾರು ಹೆಣ್ಣು ಮಕ್ಕಳ ಗಾಳ ಹಾಕ್ತಾರೆ ಊರ್ ಬದಿಲಿ ಬರೇ ಜಬ್ರು ತುಂಬಿದ್ರೆ ಯಾರಿಗೆ ಗಾಳ ಹಾಕುದು ಸಾಯಿಲ್ ಬರೇ ನಿಮ್ ರಗಳೆ ಮಾರ ರವಿ ಅಣ್ಣ ಪ್ಯಾಂಟ್ ಬಿಟ್ಟಿದ್ದೆ ಮೊದ್ಲು ಪಂಜಿ ಹುಟ್ಟಿದ್ದು ನನ್ನ ಅಜ್ಜನ ಕಣಂಗ ಅವನಿಗೂ ಮೂಲ ಬದಿ ಆಯ್ಕ ಏ ಡಿಗೋಸ್ ನಿನ್ನ ಅಜ್ಜಿ ಬೇಡಿ ಸಂಜೆ ಶುರು ಆಯ್ತು ಮಾರೇ ಈಗ ಶಾಮಣ್ಣನ ಪುರಾಣ ಶುರು ಆಯ್ತು ಹಲೋ ಬ್ಯಾವರ್ಸಿ ನೀ ಎಲ್ಲಿದ್ದೆ ಈಗ ಎಲ್ಲಿದೆ ಈಗ ಈ ಸರಿ ಕಪ್ ನಮ್ದೆ ನಮ್ದೆ ಅಂತ ಬೆಟ್ಟಿಂಗ್ ಆಡ್ಸಿ ಮುಂಬೈಯಲ್ಲಿ ನಾನು ದುಡ್ದು ತಕೊಂಬಂದಿದ್ದ ದುಡ್ಡೆಲ್ಲ ಹಾಳು ಮಾಡಿಸಿ ಬಾರೆ ನಿನ್ನೆ ಬೆಟ್ಟಿಂಗ್ ಬಾಬು ಬಂದಿರ ನನ್ನ ಬ್ರ್ಯಾಂಡೆಡ್ ಪ್ಯಾಂಟು ಐಫೋನು ಎಲ್ಲ ತಗೊಂಡೋದ ಬಾರೆ ಅವ ನೀನು ಹುಡುಕ್ತಿದ್ದ ಕಣ ಅವನ ಕೈಯಲ್ಲಿ ಸಿಕ್ಕರೆ ಕಣ ನೀನು ಅಲ್ಲೇ ಪಡ್ಸ ಕಣ ನೀನು ಹಾಂ ಏಯ್ ನನಗೀಗ ನೋಡ ನನ್ನ ಚಿಕ್ಕಪ್ಪನ ಪಂಜಿನ ಗತಿ ಆಯ್ತು ಬಾರ ಸಾಯಿಲಿ ನಿನ್ನ ಸವಾಸ ಮಾಡಿ ಆಯ್ತು ನನ್ನ ಕತೆ ಹಜ್ಜಾಗ್ತೇನೋ ನೀನ್ ಅದ್ರ ಜೊತೆಗೆ ತಯತಕ್ಕ ತಯಕ ಅಂತ ಕುಣ್ದೇನ ನಿಂದ ಎಂತ ಮಾರೆ ದಿನ ಕನ್ಸು 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 ಎಂತ ಮಾಡ್ತೀನಿ ನೀನ ನಾಳೆಗ್ ನನ್ ಮಗ ದುಬೈಯಿಂದ ಬತ್ತಂಬ್ರ ಅದೇ ಖುಷಿಲ ನಿಮ್ಮನ್ನೆಲ್ಲ ಗುರುಪ್ರಸಾದ್ ಹೋಟ್ಲಿ ಕರ್ಕೊಂಡು ಹೋಗಿ ಗೋಬಿ ಮಂಚೂರಿ ಕೊಡಿಸ್ತೇಕಾ ಗೋಬಿ ಮಂಚೂರಿಯ ಗೋಬಿ ಮಂಚೂರಿ ಎಂತ ಹೇಳ್ತಾರೆ ಕೇಳ ಗೋಬಿ ಮಂಚೂರಿ ಬೇಡ ಯೂನಿ ಕೊಡ್ಸಿ ಯೂನಿ ಕೊಡ್ಸಿ ಗೋಬಿ ಮಂಚೂರಿ ಎಂತ ಹಾಕ್ ಮಾರಯ್ಯ ಗೋಬಿ ಮಂಚೂರಿಗೆ ಎಷ್ಟು ರೂಪಾಯಿ ಪ್ಲೇಟ್ ಪ್ಲೇಟಿಗೆ 15 ರೂಪಾಯಿ ಹಳೆಯವರೆಲ್ಲ ದುಡ್ಡು ಮಾಡಿ ಬೆಚ್ಚಿ ಬೆಚ್ಚಿ ಮಗಂಗಿಟ್ಟರು ಊರಿಗೆ ಬಿಟ್ಟಿರು ಮತ್ತೆ ಮಾಡಿದ್ರಿ ಮತ್ತೆ ಎಂತ ಹಾಕ್ ಇಲ್ಲಿ ಅಂತ ಹಾಕ್ ಫೈನಾನ್ಸ್ ಕೊಡ್ಸಿ ಅರ್ಧದ ಕಳ್ ಕುಡಿತೀಯ ನೀನ ನನಗೆ ಅದೆಲ್ಲ ಗೊತ್ತಿಲ್ಲ ಮಾರ್ಯ ನೀನ್ ಸ್ಯಾಂಕ್ಷನ್ ಮಾಡ್ತಾರೆ ನಾಳೆ ಬರ್ತೇವೆ
ಜಾಗ್ರತೆ ಮಾರಿಯ ನೀನು. ನಾಳೆ ಮನೆ ಬದಿ ಬನ್ನಿ. ಆಯ್ತು ನೀ ಹೊರ. ಹಲೋ ಒಂದು ಕೇಪ್ಪ. ಹಾ ಸರಿ ಬರ್ತ. ಸಮಯ ಆಯ್ತು ಕೂಗಳ ನೀನು. ಸಂಜಯ್ ಮುಂಬೈ ಬೆಂಗಳೂರು ಅಂತ ಚಂದ ಬಿಟ್ಟಲ್ಲ. ನಿಮ್ ಮಂಡೆ ಸಮಯ ಶಾಮಣ್ಣ, ಈಗಿನ ಮಕ್ಳಿಗೆ ರತಿ ವಿಜ್ಞಾನ ಕೊಡೋದ್ ಬಿಟ್ಕೊಂಡು ಅನ್ವೇಷಣೆ ಬುಕ್ ಕೊಟ್ಟಿರಿ. ನೀವೆಲ್ಲಿ ಮಾರ ಕ್ರಮಣಿರಿ ಮಾರ, ನೀವಿಬ್ರು ಹಳೆ ಜಬ್ಬಾಜಿ, ಈಗ ಮೊಬೈಲ್ ಎಲ್ಲ ಸಿಕ್ಕಿಟ್ಟೆ. ಶಾಮಣ್ಣ ನಿಮ್ ಮಗ ಫಾರಿನ್ ಅಲ್ಲಿ ಇದ್ನಲ್ಲ, ಬನ್ನ ಬಪ್ಪು ಅಂದಾಜಿನ ಇತ್ತ ಮಾರೆ ಅಂತ. ಈಗಿನ ಮಕ್ಳಿಗೆ ಅಬ್ಬಿ ಅಬ್ಬಿಗಿನ್ ಬ್ಯಾಡ್ದೆ, ಸಂಬಂಧ ಆಗಿನ್ ಬಂದ ಬೇಡ, ದುಡ್ಡು ಒಂದ್ ಇದ್ಬಿಟ್ರೆ ಆಯ್ ಹೋಯ್ತವ್ರದ್ದು. ಇಷ್ಟಿನ ಮ್ಯಾಳ್ದಂಗೆ ಕುಣದೆ ಹಾರದೆ ಬಿದ್ದೆ. ಇನ್ನು ನನ್ನ ಕೈಲಿ ಆತಿಲ್ಲ ಮಾರಯ್ಯ, ಸಾವು ಬಂದ್ರೆ ಸಾಕು ಅಂತ ಅನ್ಸತ್. ಮಗ ನಾಳೆ ಬರ್ತೆ ಅಂದೇಳಿ ಫೋನ್ ಮಾಡಿದ. ಆಕಾಶವಾಣಿ ಮಂಗಳೂರು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಕೇಳಿ ಈ ಸುಂದರ ಹಾಡು. ಹಲೋ ದಿ, ಹಾ ದೀಪು, ಆ ಹೇಳಪ್ಪ. ಪೂಜಾರಿ ಬರ್ತಾ ಪತ್ರಕ್ಕೆ ಸೈನ್ ಹಾಕ್ಕೊಡು. ನಾನು ಎಲ್ಲಿಗೆ ಹೋಗುದು? ಯೋಚನೆ ಮಾಡು. ನೀನು ಬರುದಿಲ್ವಾ? ನಾನು ಅವ್ರಿಗೆ ಬರುದಿಲ್ಲ, ಬರ್ಲಿಕ್ಕೆ ಟೈಮ್ ಸಹ ಇಲ್ಲ. ನೀನೇ ದುಬೈಗೆ ಬಾ, ಇಲ್ಲಾಂದ್ರೆ ಆಶ್ರಮಕ್ಕೆ ಸೇರಿಸ್ತೇನೆ. ಕಾಣ ಶಾಮಣ್ಣ, ಇಷ್ಟು ದೊಡ್ಡ ಮನೆಯಲ್ಲಿ ಒಂಟಿ ಭೂತ. ಓ ಮಗ ಬಂದ. ಓ ಅಂಕಲ್, ನಂಗೆ ಚಾಕ್ಲೇಟ್ ತಿಂದ್ರ? ಓ ಎಂತ ಆಯ್ತೇನೋ ಮರೆ, ಯಾರು ಕಾಣ್ತಿರಲ್ಲ. ಯಾಕೆ ಶಾಮಣ್ಣ ಮಗ ಬರ್ಲಿಲ್ವ? ಅವನು ವಾಲಿ ಕಳಿತ, ನಿಂಗೆ ಬೇರೆ ಕೆಲಸ ಇಲ್ಲ. ಸುಮ್ಮನೆ ಆಯ್ಕೊಂಬಾರಿಯ, ಫ್ಲೈಟ್ ಡಿಲೇ ಆಗಿರುತ್ತೆ. ಎಂತ ಆಗಿರಲಿಲ್ಲ, ನೀನು ನೋಡಿದ್ರೆ ಇಷ್ಟು ದೊಡ್ಡ ಕಂಬದ ಕೆಳಗೆ ಕೂತ್ಕೊಂಡು ನೀನು ಕಂಬದ ಕೆಳಗೆ ಕೂತ್ಕೊಂಡ್ರೆ. ನೀನು ಸೊಡ್ ಕಾಣ, ಹೇಳ ಹೇಳಿ ಮಾರೆ, ಕೂಗ ಅಲ್ಲಿ ಹೊರಗಡೆ ಆದರೂ ಕೂಕ. ಕೂಕ ಇಲ್ಲಿ ಫೋನ್ ಮಾಡಿದ. ಎಂತ ಅಂದ? ಫೋನ್ ಮಾಡಿದ. ಎಂತ ಅಂದ? ನಾನೊಬ್ಬನ್ನ ಕಳಿಸಿ ಕೊಡ್ತೆ, ಅವನ ಹತ್ರ ಇದ್ದ ಹಕ್ಕುಪತ್ರಕ್ಕೆಲ್ಲ ರುಜು ಹಾಕು, ಇಲ್ಲದೆ ಇದ್ರೆ ನೀನೇ ದುಬಾಯ್ ಬಾ, ಎಲ್ಲ ಮಾರಾಟ ಮಾಡಿ ಎಲ್ಲರೂ ಆಯ್ಕೋ. ಎಂತ ಮಾಡು, ಇನ್ನೆಲ್ಲ ನಿಮ್ಮನ್ನು ಬಿಟ್ಟಿಗೆ ಹೋಪ್ಕಾತ್ತ ಹೋಪ್ಕಾತ್ತ ನನಗೆ. ನಾವು ಹುಟ್ಟಿದವರು, ಆಗಳಿಕೆ ಒಂದು ಹೊತ್ತು ಊಟ ಮಾಡಿ ಮೂರು ಹೊತ್ತು ಊಟ ಹಾಕಿ ಬೆಳೆಸಿ ದೊಡ್ಡವನ್ ಮಾಡೋದಕ್ಕೆ ಅಪ್ಪಯ್ಯ ನೀವು ಹ್ಯಾಂಗಿದ್ರಿ ಅಂತ ಕೇಳಿನ ಮರಯ್ಯ. ನೀ ಎಮೋಷನ್ ಆಗ್ಬೇಡ ಮಾರೆ,
ಆ ದನಿಗೆ ಎಂತಾರು ಹಾಕಿಲ್ಲ ನೀನು, ಆವಾಗಲಿಂದ ಕೂಗ್ತಿದ್ದ ಅದು. ಎಂತ ಜಬ್ರಮ್ಮ, ಬರೇ ಇಲ್ಲಿ ಕೂಗೊಂಡು ಮಗ ಅಲ್ಲಿದ್ದ ಇಲ್ಲಿದ್ದ ಹ್ಯಾಂಗಿದ್ದ ಅಂತ ಬರೇ ಯೋಚನೆ ಮಾಡ್ತೀವಿ. ನಿಮ್ಮ ಬಗ್ಗೆ ಅವ್ರೇನಾದ್ರು ಯೋಚನೆ ಮಾಡ್ತೀರಾ? ಹಾಂ, ಬರೇ ಇದೇ ಆಯಿತು. ಬರ್ದೇನ ಇಲ್ಲಿ ನಮಗೆ ಒಳ್ಳೆ ತಲೆ ತಿಂತೀವಿ ಮಾರ. ಹಾಂ, ಇವತ್ತಂತ ಕೆಲ್ಸ ಬೀಳಲಿಲ್ಲ ನಿಮಗೆ? ಹಾಂ, ಎಂತಪ್ಪ ಕಾಂಬ, ನನಗೆ ಅಪ್ಪ ಅಮ್ಮ ಇಲ್ಲ, ಆ ಗಂಡಿಗೆ ಅಮ್ಮ ಇದ್ರು, ನಿನಗೆ ಮಗ ದೂರ. ನೀನು ಯಾರ? ನಿನಗೆ ಹುಷಾರಿಲ್ಲ ಅಂದರೆ ನೀನೇ ಮತ್ತಿಂಬೇಕು, ಬೇರೆ ಯಾರು ಬಂದು ಮತ್ತಿಂಬುದಿಲ್ಲ. ಅರ್ಧ ಆಯ್ತಾ? ನಮಗೆ ನಾವೇ ನಾವೇ ಗೂಡಕ್ಕೆ ಬಂದು ಮಾರ. ಇಲ್ಲಿ ಕೇಳ, ಇರಂಗಾದ್ರೆ ಇರು, ಇಲ್ಲಾಂದರೆ ಆಸ್ತಿ ಯಾರಿಗಾದ್ರು ಮಾರಿ ಬೇರೆ ಕಡೆ ಹೋಗು, ಇಲ್ಲ ಆಶ್ರಮಕ್ಕೆ ಹೋಗು. ನಿನ್ನ ಮಗಗೆ ಯಾಕೆ ಬರ್ತೀಯ? ಇಲ್ಲ ಮಾರಿಬಿಟ್ಟು ಮಗನ ಹತ್ರ ಹೋಗು, ಅದು ಬಿಟ್ಬಿಟ್ಟು ಇಲ್ಲಿ ಕೂತ್ಕೊಂಡು. ಆಚಾರಿ, ದನ ಒಳ್ಳೆ ಹಾಲು ಕೊಡ್ತೇನೋ, ಹಣ ಮಾಡಿ ಮಗಂಗೆ ಬೆಚ್ಚಿ ಬೆಚ್ಚಿ ಇಟ್ಟಿದ್ದೇನ? ದನ ಹಾಲು ಕೊಡುವುದಿಲ್ಲ ಮಾರಯ್ಯ. ಮತ್ತೊಂದಕ್ಕೆ ಸಾಕಿದ್ದೀಯ ನೀನು? ಗೊಡ್ಡ ಮಾರಯ್ಯ. ಗೊಡ್ಡಿದ್ರೆ ಎಂತ ಕಿತ್ಕೊಂಡಿದ್ದೀಯ ನೀನೇ ಗೊಡ್ಡೀಗ? ನಾನು ಗೊಡ್ಡು, ದನೂ ಗೊಡ್ಡು, ನನಗೂ ಯಾರಿಲ್ಲ ಅದಕ್ಕೂ ಯಾರಿಲ್ಲ. ನಿಮ್ಮನ್ನೆಲ್ಲ ಬಿಟ್ಟು ನಾ ಹ್ಯಾಂಗ ಹಪ್ಪದ ಹೇಳ? ಎಲ್ಲಿ ಹೋದೆ ನೀನು? ಇಲ್ಲೇರ ಗಡ್ಡೆ ಇತ್ತು ನಿನ್ನ ಪಿಂಡ. ಏನೋ ದೇವ್ರೇ ಗತಿ, ನಂಗೊಂದು ಮಾರಿ ಕಣ ಮರಲ ಇವ ಮಾಡುವ, ಇಲ್ಲಾಂದ್ರೆ ಇವನಿಗೆ ಮೇಕಪ್ ಮಾಡುವ. ಮೇಕಪ್ ಮಾಡುವ? ನೀನು ಇದಲ್ಲ ಮರಿಯ, ಮೇಕಪ್ ಅಂದ್ ಕಣಗ ಖುಷಿ ಕಾಣ. ಎಂತ ಮರ ಶಮಣ, ಖುಷಿಯಾಗಿರ ಖುಷಿಯಾಗಿರ, ನಿಮ್ಮ ಮಗ ಬರ್ತನ ಬರ್ತನ. ಆಯ್ತು, ಕಡ್ಲು ಬದಿ ಹೋಪಾನ, ನಿನ್ನ ಆಸೆನ ತೀರಿಸ್ತೀನಿ. ರವಿ ಎಲ್ಲ ಹೋದ? ರವಿ ಬೊಂಬಾಯಿಗೆ ಹೋದ. ಡಿಕೋಸ್ಟ್ ನ ಕಂಡಿನ ಕಂಡಿದ್ಯಾನ? ಡಿಕೋಸ್ಟ್ ಅವನ ಅಪ್ಪನೊಟ್ಟಿಗೆ ಹೋದ. ನಾನು ಮುಂದಿನ ಕ್ಷಣದ ಬಗ್ಗೆ ಯೋಚನೆ ಮಾಡಿಯೇ ಕಳೆದೆ. ಈಗ ಮುಪ್ಪು ಎಂತ ಮಾಡುದು? ಡಿಕೋಸ್ಟ್ನಂತ ಬಾಲ್ಯ, ರವಿ ಅಂತ ಯೌವನ ಕಳೆದು ಮುಪ್ಪಿಗೆ ಬಂದಿದ್ದೇನೆ. ಕಾಲಕ್ರಮೇಣ ರವಿ ಪ್ಯಾಂಟ್ ಹಾಕಿ ಬಿಟ್ಟು ಪಂಜಿ ಉಟ್ಟಂಗೆ ಸಂಬಂಧ ಎಲ್ಲ ಬಂದು ಹೋಗುದು. ಏನು ಮಾಡುವುದು? ಈ ರಹಸ್ಯ ಆ ಪರಮಾತ್ಮನಿಗೇ ಗೊತ್ತು, ಆ ಪರಮಾತ್ಮನಿಗೇ ಗೊತ್ತು. ಮಗ ಇನ್ನು ಬಂದು ಕಾಂತ ಅಂಬುದು ಅದು ನನ್ನ ಕನಸು. ನನ್ನ ಜೀವನ ಮೂರು ಬದಿ ಹಂಗೆ ಯಾವ ಸುಖ ಸಂತೋಷವೂ ಕಾಂಬ ಕಾಯಿಲ್ಲ ನನಗೆ. ಇನ್ನು ನನಗೆ ಸುಖ ಕೊಡುವರು ಯಾರೂ ಇಲ್ಲ. ನಾನು ನಂಬಿದವರೆಲ್ಲ ನನಗೆ ದೂರ ಆದರು. ನನಗಿನ್ನೇನು ಗತಿ? ಮೂಡು ಸೂರ್ಯ ಕೊಂತು ಸ್ಥಳದಲ್ಲಿದ್ದ, ಯಾರೂ ಇಲ್ಲದೆ ಇದ್ದವರಿಗೆ ದೇವರೇ ಗತಿ ಎಂಬರು. ಆ ಸೂರ್ಯನ ಕಾಂತ ಅವ ಎಲ್ಲಿದ್ದುವಂತಿನ ಮಣ್ಣು ಮೂಲು ಸಂಸ್ಕೃತಿದ ಪರ ಮೈರಂಕ ಒಂದಿನ ಕಣ್ಣು ಅವ್ವೆ ಸಂಸ್ಕೃತಿದ ಅಪ್ಪರ ಮೈಹಿರಂಕ ಒಂದಿನ ಕಣ್ಣು ಅವ್ವೆ ಕಾರ್ಮಿಕೋದ ಗಗಾರ
ರಾಮಣ್ಣ ಬಾಲ್ಯ ರೂಪದಲ್ಲಿರುವ ದಿಕೋಷ್ಟ ಹೋದ, ಯೌವನ ರೂಪದಲ್ಲಿರುವ ದ್ರವಿಯೂ ಹೋದ. ಈ ಮುದಿ ಪ್ರಾಯದಲ್ಲಿ ನೀನೇನು ಮಾಡ್ತೀಯ? ಹೋಗ, ಹೊರಟು ಹೋಗ, ಹೊರಟು ಹೋಗ.